ಅದನ್ನೇ ಮಾನ್ಯ ಅಧ್ಯಕ್ಷರೇ ಎಡಿಟೋರಿಯಲ್ ಅನ್ನು ಬರೆದಿದ್ದಾರೆ. ಎಡಿಟೋರಿಯಲ್ ಬರೆದಿದ್ದಾರೆ. ನಾನು ಎಲ್ಲನೂ ಓದಕ್ಕೆ ಹೋಗಲ್ಲ, ಸ್ವಲ್ಪ ಮಾತ್ರ ಓದ್ತೀನಿ. ಸಾಮಾನ್ಯವಾಗಿ ರಾಜ್ಯಪಾಲರ ಭಾಷಣಗಳು ಇತ್ತೀಚಿನ ವರ್ಷಗಳಲ್ಲಿ ಶುಷ್ಕ ಭಾಷಣಗಳಾಗಿ ರೂಪುಗೊಳ್ಳಲು ಮುಖ್ಯವಾದ ಕಾರಣ ಅನಿಶ್ಚಿತ ರಾಜಕೀಯ ಪರಿಸ್ಥಿತಿ ಇಲ್ಲವೇ ನೇತೃತ್ವದ ಸರ್ಕಾರಗಳು. ಇದರಿಂದಾಗಿ ರಾಜ್ಯಪಾಲರ ಭಾಷಣಗಳಲ್ಲಿ ಕಳೆದ ವರ್ಷದಲ್ಲಿ ಸರ್ಕಾರಗಳು ಕೈಗೊಂಡಿರುವ ಇದನ್ನು ಬಿಟ್ಟರೆ ಮುಂದಿನ ನೋಟ ಕೊಡುವ ಸಂಗತಿಗಳು ಕಡಿಮೆ. ಆದರೆ ಅಪವಾದ ಎನ್ನುವ ರೀತಿಯಲ್ಲಿ ಈ ಬಾರಿಯ ರಾಜ್ಯಪಾಲರ ಭಾಷಣ ಖಚಿತ ದೃಷ್ಟಿಕೋನದ ರಾಜಕೀಯ ವೈಚಾರಿಕತೆಯನ್ನು ಸಾಧನಪಡಿಸುವ ಜೊತೆಗೆ ಆಡಳಿತದಲ್ಲಿ ನೆಮ್ಮದಿಯ ನಾಳೆಗಳನ್ನು ರೂಪಿಸಲು ಮುಂದಾಗಲು ಇರುವ ಕಾರಣಗಳನ್ನು ನಿರ್ದಿಷ್ಟವಾಗಿ ಪ್ರಸ್ತಾಪಿಸಿರುವುದು ನಿಜಕ್ಕೂ ಗಮನಾರ್ಹ. ಕಳೆದ 40 ವರ್ಷಗಳ ಅವಧಿಯಲ್ಲಿ ಇಂತಹ ಹೊಸ ಜಾಡನ್ನು ತುಳಿದ ರಾಜ್ಯಪಾಲರ ಭಾಷಣಗಳು ಬೆರಳೆಣಿಕೆಯಷ್ಟು ಮಾತ್ರ. 83-84 ಅವಧಿಯಲ್ಲಿ ರಾಜ್ಯಪಾಲ ಎಎನ್ ಬ್ಯಾನರ್ಜಿಯವರು ವ್ಯಕ್ತಪಡಿಸಿದ ಭಾಷಣ ಹೊಸ ರಾಜಕೀಯ ವೈಚಾರಿಕತೆಯ ಜೊತೆಗೆ ಮುಂದಿನ ದಾರಿಯನ್ನು ಸೂಚಿಸುವ ರೀತಿಯಲ್ಲಿ ವಿವರಗಳನ್ನು ನೀಡಿದ್ದು ಒಂದು ಕ್ರಾಂತಿಕಾರಿಕ ಹೆಜ್ಜೆಯೇ. ಆಗಿನ ರಾಜ್ಯಪಾಲರ ಭಾಷಣದಲ್ಲಿ ಬಲಿಷ್ಠ ಕೇಂದ್ರ ಹಾಗೂ ಸುಭದ್ರ ರಾಜಕಾರಣಗಳನ್ನು ಬಲವರ್ಧನೆಗೊಳಿಸುವ ಮೂಲಕ ಒಕ್ಕೂಟ ವ್ಯವಸ್ಥೆಗೆ ಹೊಸ ರೂಪರೇಷೆ ತಂದುಕೊಡುವ ಅಗತ್ಯವನ್ನು ಪ್ರಧಾನವಾಗಿ ಪ್ರಸ್ತಾಪಿಸಲಾಗಿತ್ತು. ಈ ಅಂಶ ಆಗಿನ ರಾಷ್ಟೀಯ ರಾಜಕಾರಣದಲ್ಲಿ ಹೊಸಗಾಳಿ ಬೀಸಲು ಹೊಸದಾಗಿ ಪರಿಣಮಿಸಿತ್ತು. ಈಗ ಥಾವರ್ಚಂದ್ ಗೆಹ್ಲೋಟ್ ಅವರು ಪ್ರಸ್ತುತಪಡಿಸಿರುವ ರಾಜ್ಯಪಾಲರ ಭಾಷಣದಲ್ಲಿ ಕೇಂದ್ರದಿಂದ ರಾಜ್ಯಕ್ಕೆ ಬರುತ್ತಿರುವ ತೆರಿಗೆ ಪಾಲನೆಯಲ್ಲಿ ನ್ಯಾಯ ದೊರಕುತ್ತಿಲ್ಲ ಎಂಬ ಆಕ್ಷೇಪದ ಧ್ವನಿ ಅಡಗಿರುವುದು ಕೂಡ ಬಹುತೇಕ ಇದೇ ಅಂಶ. ಇದು ಸಂಯುಕ್ತ ಕರ್ನಾಟಕದವರ ಎಡಿಟೋರಿಯಲ್. ಇದು ನಾನು ಹೇಳಿರ್ತಕ್ಕಂಥದ್ದಲ್ಲ, ಸಂಯುಕ್ತ ಕರ್ನಾಟಕದ ಎಡಿಟೋರಿಯಲ್. ಆಮೇಲೆ ಪ್ರಜಾವಾಣಿಯಲ್ಲಿ ಬಂದಿರತಕ್ಕಂಥ ಎಡಿಟೋರಿಯಲ್, ಗೆಲೋಟ್ ನಡೆ ಅಭಿನಂದನೀಯ, ಗೆಲೋಟ್ ನಡೆ ಅಭಿನಂದನೀಯ, ರಾಜ್ಯಪಾಲ ರವಿ ವರ್ತನೆ ಖಂಡನೀಯ. ಈ ರಾಜ್ಯಪಾಲ ರವಿ ತಮಿಳ್ನಾಡು. ಇವ್ರು ನಾನು ಹೇಳಿರೋದಲ್ಲ, ಪ್ರಜಾವಾಣಿಯವರು ಬರೆದಿರೋದು ಎಡಿಟೋರಿಯಲ್ ಇದು. ಆಮೇಲೆ ನಾನು ಹೇಳಿದೆ ಅಂತ ಅನ್ಕೊಂಡ್ಬಿಟ್ಟಿವಿ, ಅವ್ರು ಹೇಳಿರೋದು ಇದು. ಕೇಂದ್ರದಲ್ಲಿ ಆಡಳಿತದ ಚುಕ್ಕಾಣಿ ಹಿಡಿದಿರುವವರನ್ನು ವಿರೋಧಿಸುವ ರಾಜಕೀಯ ಪಕ್ಷದ ಆಡಳಿತ ಇರುವ ರಾಜ್ಯಗಳ ರಾಜ್ಯಪಾಲರು ಅಲ್ಲಿನ ವಿಧಾನಮಂಡಲವನ್ನು ಉದ್ದೇಶಿಸಿ ಮಾಡುವ ಸಾಂಪ್ರದಾಯಿಕ ಭಾಷಣಗಳು ವಿವಾದಗಳಿಗೆ ಕಾರಣವಾಗುತ್ತಿರುವ ಸಂದರ್ಭ ಇದು. ಕೆಲವು ರಾಜ್ಯಪಾಲರು ನಡೆದುಕೊಂಡ ಬಗೆ ಇದಕ್ಕೆ ಕಾರಣ. ಇಂತಹ ಹೊತ್ತಿನಲ್ಲಿ ಕರ್ನಾಟಕದ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರು ರಾಜ್ಯದ ವಿಧಾನಮಂಡಲದ ಉಭಯ ಸದನಗಳನ್ನು ಉದ್ದೇಶಿಸಿ ಮಾಡಿದ ಭಾಷಣವು ಹರ್ಷ ಮೂಡಿಸುವಂತದ್ದು. ಗೆಹ್ಲೋಟ್ ಅವರು ಸಾಂವಿಧಾನಿಕ ನಿಯಮಗಳು ಹಾಗೂ ಸಭ್ಯತೆಗೆ ತಕ್ಕಂತೆ ನಡೆದುಕೊಂಡಿದ್ದಾರೆ, ಇದು ಸ್ವಾಗತಾರ್ಹ. ತಮಿಳುನಾಡಿನ ರಾಜ್ಯಪಾಲ ಆರ್ ಎನ್ ರವಿ ಅವರು ಅಲ್ಲಿನ ವಿಧಾನಸಭೆಯನ್ನು ಉದ್ದೇಶಿಸಿ ಭಾಷಣ ಮಾಡುವ ಸಂದರ್ಭದಲ್ಲಿ ನಡೆದುಕೊಂಡ ಬಗೆ ಹೋಲಿಸಿದರೆ ಗೆಹ್ಲೋಟ್ ಅವರ ನಡೆ ಗಮನ ಸೆಳೆಯುತ್ತದೆ. ಗೆಹ್ಲೋಟ್ ಅವರ ಸರ್ಕಾರ ಸಿದ್ದಪಡಿಸಿಕೊಟ್ಟ ಭಾಷಣವನ್ನು ಪೂರ್ತಿಯಾಗಿ ಓದಿದ್ದಾರೆ, ಅದರಲ್ಲಿ ಯಾವ ಅಂಶವನ್ನೂ ಅವರು ಬಿಟ್ಟಿಲ್ಲ. ಆ ಭಾಷಣಕ್ಕೆ ಹೊಸದಾಗಿ ಅವರು ಏನನ್ನೂ ಸೇರಿಸುವ ಕೆಲಸ ಮಾಡಿಲ್ಲ. ಅಲ್ಲದೆ ಭಾಷಣದಲ್ಲಿನ ವಸ್ತು ವಿಷಯಗಳ ಬಗ್ಗೆ ಯಾವ ಹೇಳಿಕೆಯನ್ನೂ ಅವರು ನೀಡಿಲ್ಲ. ಗೆಹ್ಲೋಟ್ ಅವರ ನಡೆಯಲ್ಲಿ ಕಪಟ ಇರಲಿಲ್ಲ. ರಾಜ್ಯದ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಅದರ ಪರಿಣಾಮಗಳ ಬಗ್ಗೆ ಮೆಚ್ಚುಗೆಯು ಭಾಷಣದಲ್ಲಿ ಇತ್ತು. ಕೇಂದ್ರ ಸರ್ಕಾರದ ನೀತಿಗಳ ವಿಚಾರವಾಗಿ ಟೀಕೆ ಕೂಡ ಈ ಭಾಷಣದಲ್ಲಿ ಇತ್ತು. ಇದು ಪ್ರಜಾವಾಣಿಯವರ ಎಡಿಟೋರಿಯಲ್.
ಆಮೇಲೆ ಮಾನ್ಯ ಅಧ್ಯಕ್ಷರೇ, ಬೇರೆ ಪೇಪರ್ಗಳು ಅವರ ರಿಪೋರ್ಟ್ ಮಾಡುವಾಗ ಹೆಡ್ಲೈನ್ಸ್ನಲ್ಲಿ ಬರೆದಿದ್ದಾರೆ. ಏನಂತ ಬರೆದಿದ್ದಾರೆ ಅಂತಂದ್ರೆ, ವಾರ್ತಾಭಾರತಿ ಪತ್ರಿಕೆ ಏನಂತ ಬರೆದವ್ರೆ ಅಂತಂದ್ರೆ, ಅವರ ರಿಪೋರ್ಟ್ನಲ್ಲಿ ಹೆಡ್ಲೈನ್ಸ್ನಲ್ಲಿ ಆರ್ಥಿಕ ಅಸಮಾನತೆಯಿಂದ ಬಸಬಳಿದ ಜನರಿಗೆ ಗ್ಯಾರಂಟಿಗಳು ಸಾಂತ್ವನ ಎಂದು ಬರೆದಿದೆ. ವಿಜಯ ಕರ್ನಾಟಕ ಪತ್ರಿಕೆ, ಕಾಂಗ್ರೆಸ್ ಸರ್ಕಾರದ ಕಾರ್ಯಕ್ರಮಗಳಿಗೆ ರಾಜ್ಯಪಾಲರ ಮೆಚ್ಚುಗೆ, ಇದು ಹೆಡ್ಲೈನ್ ಎಂದು ಬರೆದಿದೆ. ಹಾಗೆಯೇ ತೆರಿಗೆಯ ಪಾಲು ಸಿಕ್ಕಿಲ್ಲ, ಅನುದಾನ ಬಂದಿಲ್ಲ, ಬರಕ್ಕೂ ನೆರವಿಲ್ಲ, ಕೇಂದ್ರದ ಮೂರು ಅನ್ಯಾಯ ಎಂದು ಇದೇ ಪತ್ರಿಕೆ ಪ್ರಸ್ತಾಪ ಮಾಡಿದೆ. 5 ಕೋಟಿ ಕನ್ನಡಿಗರು ಈಗ ಮಧ್ಯಮ ವರ್ಗ ಎಂದು ಬರೆದಿದ್ದಾರೆ. ಇದು ವಿಜಯ ಕರ್ನಾಟಕ. ಆಮೇಲೆ ಕನ್ನಡಪ್ರಭ ಪತ್ರಿಕೆ ಹೆಡ್ಲೈನ್ಸ್ ಏನ್ ಬರೆದಿದ್ದಾರೆ ಅಂತಂದ್ರೆ, ಗ್ಯಾರಂಟಿ ಯೋಜನೆಗಳು ಅಂತ ಮಾಡಿ, ಇದು ಜಾಗತಿಕ ದಾಖಲೆ, ರಾಜ್ಯಪಾಲರ ಶ್ಲಾಘನೆ ಎಂದು ಕನ್ನಡಪ್ರಭ ಪತ್ರಿಕೆಯು ಬರೆದಿದೆ. ಇದು ಜಾಗತಿಕ ದಾಖಲೆ, ರಾಜ್ಯಪಾಲರ ಶ್ಲಾಘನೆ, ಇದು ಕನ್ನಡಪ್ರಭ ಪತ್ರಿಕೆ ಹೆಡ್ಲೈನ್. ಆಮೇಲೆ ಇಂಡಿಯನ್ ಎಕ್ಸ್ಪ್ರೆಸ್ನಲ್ಲಿ, ಗ್ಯಾರಂಟೀಸ್ ಪುಟಿಂಗ್ ಮನಿ ಇನ್ ಪೀಪಲ್ಸ್ ಹ್ಯಾಂಡ್ಸ್ ಬೂಸ್ಟಿಂಗ್ ಎಕಾನಮಿ. ಆಮೇಲೆ ಹಿಂದೂ ಪತ್ರಿಕೆಯವರು, ಹಿಂದೂ ಅವರೇನಂತ ಹೇಳಿದ್ದಾರೆ ಅಂತಂದ್ರೆ, ಗ್ಯಾರಂಟಿ ಸ್ಕೀಮ್ಸ್ ಹ್ಯಾವ್ ಬ್ರಾಟ್ 5 ಕ್ರೋರ್ ಔಟ್ ಆಫ್ ಪಾವರ್ಟಿ. ಇದು ನಾನ್ ಬರ್ತೀನಿ ಹೇಳಿರೋದಲ್ಲ, ಪತ್ರಿಕೆಯವರು ಅವರ ಹೆಡ್ಲೈನ್ಸ್ನಲ್ಲಿ ಬರೆದಿರತಕ್ಕಂಥದ್ದು. ಸಂಯುಕ್ತ ಕರ್ನಾಟಕ ಮತ್ತು ಪ್ರಜಾವಾಣಿ ಪತ್ರಿಕೆಯ ಎಡಿಟೋರಿಯಲ್ಗಳನ್ನು ಕೂಡ ಬರೆದಿದ್ದೀನಿ. ಸೊ ದಿಸ್ ಇಸ್ ದಿ ಒಪಿನಿಯನ್ ಆಫ್ ದಿ ಮೀಡಿಯಾ. ಜನರು ಕೂಡ ಇದೇ ಅಭಿಪ್ರಾಯನ ಅನೇಕ ಕಡೆ ವ್ಯಕ್ತ ಮಾಡಿದ್ದಾರೆ. ಇಸ್ ದಿ ಒಪಿನಿಯನ್ ಆಫ್ ದಿ ಪೀಪಲ್ ಆಲ್ಸೋ ಆಫ್ ಕರ್ನಾಟಕ. 7 ಕೋಟಿ ಕನ್ನಡಿಗರ ಅಭಿಪ್ರಾಯ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360° ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.